ಮುಂದೆ ಜೋಗ್ ಜಂಕ್ಷನ್ ಜೋಗ್ ಜಂಕ್ಷನ್ ನಾಗ ಮಸ್ತ್ ಮನುಷ್ಯ ಬರೋ ಟೈಮ್ ಈ ಸರ್ತೆ ಬಂದಾರ ಇವರು ಸೌದತ್ತಿಯಿಂದ ಅಂದ್ರೆ ಯಲ್ಲಮ್ಮದೇವಿ ಊರು ಆ ಸೌದತ್ತಿಯಿಂದ ಬಂದವರು ರಾಜು ಬದಾಮಿ ಅಂತ ರಾಜು ಬದಾಮಿ ಅವರು ಒಳ್ಳೆ ನಟರು ಮತ್ತೆ ಅಷ್ಟೇ ಅಲ್ಲ ಸಾವಿರಾರು ಈ ಹಾಸ್ಯ ಕಾರ್ಯಕ್ರಮಗಳನ್ನು ಕೊಟ್ಟಾರ ಅಷ್ಟೇ ಅಲ್ಲ 100 ಕ್ಕಿಂತ ಹೆಚ್ಚು ನಾಟಕಗಳೊಳಗ ಪ್ರಮುಖ ಪಾತ್ರದವಾಗಿ ಇವರು ಕಾರ್ಯಕ್ರಮ ದಿಲ್ಲಿಯ ರಾಷ್ಟ್ರೀಯ ನಾಟಕ ಶಾಲೆ ನಡೆದಂತ ಶಿಬಿರದೊಳಗೆ ಇವರು ಭಾಗವಹಿಸಿದ್ರು ಅದರಾಗ ಬಿರ್ದಂತೆಂಬರಗಂಡ ಇವರು ಮಾಡಿದ ನಾಟಕ ಹೆಚ್ಚು ಪ್ರಸಿದ್ಧ ಆಯ್ತು ಇವತ್ತು ಅವರು ನಮ್ಮ ಇದರಿಗೆ ಬರ್ಲಿಕ್ಕತ್ತಾರೆ ಅವರು ತಮ್ಮ ಹೊಸ ನಮೂನಿ ಜೋಕ್ ಹೇಳಲಿಕ್ಕೆ ನಮಸ್ಕಾರ ರೀ ನಮಸ್ಕಾರ ನಮಸ್ಕಾರ ಪ್ಲೀಸ್ ಕಮ್ ಪ್ಲೀಸ್ ಕಮ್ ರಾಜು ಬದಾಮಿ ಅವರ ಇಡೀ ಕರ್ನಾಟಕ ನಿಮ್ಮ ಮಸ್ತ್ ಜೋಕ್ ಸಲುವಾಗಿ ಕೈಲಿಕ್ಕತ್ತದೆ ಮಸ್ತ್ ಮನುಷ್ಯ ಆಗಿ ಬಂದಿರಿ ಮಸ್ತ್ ಮಸ್ತ್ ಜೋಕ್ಗಳನ್ನು ಹೇಳ್ರಿ ಈಗ ಸಾಲಿ ಒಳಗ ನೋಡಿ ಸಿದ್ಧಲಿಂಗ ಅಂತ ಹೇಳಿ ಬಂದಿದ್ರು ನಮ್ಮ ಕಡೆ ನಿಮ್ಮ ಕಡೆ ನಮ್ಮ ಕಡೆ ಆದ್ರೆ ಸಾಲಿಗೆ ಮಾತ್ರ ಅಮಾಶಿಗೊಮ್ಮೆ ಹುಣ್ಣಿಗೊಮ್ಮೆ ಅಷ್ಟೇ ಬರಾವ ಓಕೆ ಆದ್ರೆ ಬೇಕಾದ ಮಾಸ್ತರ್ ಬೇಕಾದ ಪ್ರಶ್ನೆ ಕೇಳಲಿ ಅವರು ಮೊದಲು ಕೈ ಎತ್ತುವನ ಸಿದ್ಧಲಿಂಗ ಸಿದ್ಧಲಿಂಗ ಹಾ ಅಂದ್ಕೊಳ್ಳೆ ಅಂದ್ರೆ ಸೈನ್ಸ್ ಮಾಸ್ತರ್ ಬಂದ್ರು ಒಟ್ಟು ಹೆಂಗರ್ ಮಾಡಿ ಇವನು ಬಾಯಿ ಬಂದ್ ಮಾಡಬೇಕು ಅಂತ ಹೇಳಿ ಓಕೆ ಅವಾಗ ಸರ್ ಕೇಳಿದ್ರು ಪ್ರಶ್ನೆ ನೋಡ್ರಪ್ಪ ಜೀರ್ಣಾಂಗ ವ್ಯೂಹ ಎಂದರೇನು ಕೇಳಿದ್ಕೊಳ್ಳೆ ಅಂದ್ರೆ ಯಾರಿಗೂ ದಿನ ಸಾಲಿ ಬರುವ ಹುಡುಗರು ಹೇಳಿಕೆ ಬರುವಂತ ಇವನು ಸಿದ್ಧಲಿಂಗ ಮಾತು ಕೈ ಎತ್ತಿದ್ದ ಹೇಳಪ್ಪ ಹೇಳಿ ನಿಂದ ನಶಿ ಬಂದ್ರು ಸರ್ ಇವು ಎದ್ ನಿಂತವನು ಹೇಳಿದ ಸರ ಜೀರ್ಣಾಂಗ ವ್ಯೂಹ ಅಂದ್ರೆ ಬಲಗೈಯಿಂದ ಪ್ರಾರಂಭ ಮಾಡಿ ಎಡಗೈಗೆ ಮುಕ್ತಾಯ ಮಾಡೋದಕ್ಕೆ ಜೀರ್ಣಾಂಗ ವ್ಯೂಹ ಅಂತಾರ್ರಿ ಅಂತ ಆಮೇಲೆ ಮತ್ತೆ ಕೇಳಿದ್ರು ಸೈಕ್ಲೋನ್ ಎಂದರೇನು ಸೈಕ್ಲೋನ್ ಎಂದರೇನು ಅಂದ್ಕೊಳ್ಳೆ ಅಂದ್ರೆ ಇವಾಗ ದಿಗಲ ಪಡೆದಂಗ ಆತು ಯಾರ ಕೈ ಎತ್ತಾರೋ ಏನೋ ನೋಡಿದ ಯಾರು ಎತ್ತಲಿಲ್ಲ ದಿನ ಸಾಲಿ ಬರೋ ಹುಡುಗರು ಮತ್ತೆ ಇವ ಕೈ ಎತ್ತಿದ ಹೇಳಪ್ಪ ನಿಂದ ನಶಿಬ್ ಹೇಳಂದ್ರೆ ಮತ್ತೆ ಸರ ಸೈಕ್ಲೋನ್ ಎಂದರೆ ಸೈಕಲ್ ಮೇಲೆ ಲೋನ್ ಅನ್ನು ತೆಗೆದುಕೊಳ್ಳುವುದಕ್ಕೆ ಸೈಕ್ಲೋನ್ ಎನ್ನುತ್ತಾರೆ ಮಾಸ್ತರ್ ಅಷ್ಟು ಪ್ರಶ್ನೆ ಮುಗಿಸಿದ್ರು ಏನ್ ಹಂಗ ಮುಂದೆ ಹಂಗ ಕಂಟಿನ್ಯೂ ರೀ ಅದ ಕಂಟಿನ್ಯೂ ಈಗ ಹೋಳಿ ತತ್ತಿ ನೋಡಿರಲ್ಲ ಎಲ್ಲಾರು ಅಂತ ಕೇಳಿದ್ರು ಇಡೀ ಕ್ಲಾಸಿಕ್ ಕ್ಲಾಸಿಕ್ ಕೇಳಿದ್ರು ಅದ್ರಾಗ ದಿನ ಸಾಲಿಗೆ ಬರೋ ಹುಡುಗರು ಏನ್ ನೋಡೇವ್ರಿ ಸರ್ ಅಂತ ಒಂದಿಷ್ಟು ಮಂದಿ ತಿಂದೇವು ಅಂತ ಒಂದಿಷ್ಟು ಮಂದಿ ಅಂದ್ರು ಅದ ದೊಡ್ಡ ಮಾತಲ್ಲ ಇದ್ರಾಗ ಒಂದು ವಿಚಿತ್ರದ ಅದನ್ನ ಹೇಳ್ತಾನೆ ಕೇಳ್ರಿ ಅಂದ್ರೆ ಸರ್ ತತ್ತಿ ಒಡೆದ ಮರಿ ಹೆಂಗ ಹೊರಗೆ ಬರ್ತದ ಅನ್ನೋದು ಬಹಳ ವಿಚಿತ್ರಲ್ಲ ಅಂತ ಕೇಳಿದ್ರು ಸರ್ ಏ ಹೌದ್ರಿ ಸರ್ ಹೌದ್ರಿ ಸರ್ ಅಂತ ದಿನ ಸಾಲಿ ಬರೋ ಹುಡುಗರೆಲ್ಲ ಆದ್ರೆ ಸಿದ್ಧಲಿಂಗ ಮತ್ತೆ ಕೈ ಎತ್ತಿದ್ದ ನೀ ಯಾಕೆ ಕೈ ಎತ್ತಿದ್ದೆ ಮತ್ತೆ ಅಂದ್ರೆ ಸರ್ ಸರ ಅದಕ್ಕಿಂತ ಒಂದು ವಿಚಿತ್ರ ಐತ್ರಿ ಅಂದವ ಏನು ತತ್ತಿ ಒಡೆದ ಮರಿ ಹೊರ ಹೆಂಗ ಹೊರಗೆ ಬರ್ತದ ಅನ್ನೋದಕ್ಕಿಂತ ವಿಚಿತ್ರ ಐತ ನಿಂದ ಅಂದ್ರೆ ಸರ್ ಏ ಹೌದ್ರಿ ಸರ್ ಹೇಳ್ಯಾರ ಹೇಳಿ ನಮಗೋ ಸ್ವಲ್ಪ ಅಂದ್ರೆ ಸರ್ ತತ್ತಿ ಒಡೆದ ಮರಿ ಹೆಂಗ ಹೊರಗೆ ಬರ್ತದ ಅನ್ನೋದಕ್ಕಿಂತ ಒಡಿಲಾರದ ಒಳಗೆ ಹೆಂಗ ಹೋಗ್ತ ಅನ್ನೋದು ಬಹಳ ವಿಚಿತ್ರ ರೀ ಅಂತಂದ ಸೊ ಒಟ್ಟು ಇಂಥ ಸಿದ್ಧಲಿಂಗನ ಕಲೆಕ್ಷನ್ ನಿಮ್ಮ ಕಡೆ ಭಾಳ ಚಲೋ ಅವೆ ರಾಜು ಅವರು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಬರ್ತೀರಿ ನಮ್ಮ ಮಸ್ತ್ ಮನುಷ್ಯ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅನ್ನಂಗೆ ಇಂಥ ಮಸ್ತ್ ಮನುಷ್ಯ ನಿಮ್ಮ ಊರಾಗಿದ್ದರೆ ದಯವಿಟ್ಟು ಅವ್ರ ಡೀಟೇಲ್ಸ್ ನಮಗೆ ಕಳಿಸ್ರಿ ನಮ್ಮ ಅಡ್ರೆಸ್ ಇಲ್ಲದ ನೋಡಿರಿ ಇದ್ರ ಪ್ರಕಾರನೇ ಕಳಿಸ್ರಿ ಮತ್ತು ಹಂಗೆ ಅವ್ರು ಹೇಳ್ಬೇಕಂತಿರೋ ಜೋಕ್ಗಳ ಡೀಟೇಲ್ಸು ಕಳಿಸಿದ್ರೆ ಸ್ಕ್ರೂಟ್ನೈಸ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಚಲೋ ಜೋಕ್ ನಿಮ್ಮ ಹತ್ರ ಬಂದಿದ್ರೆ ದಯವಿಟ್ಟು ಫಾರ್ವರ್ಡ್ ಮಾಡೋದನ್ನು ಮರಿಬೇಡ್ರಿ ನನ್ನ ನಂಬರ್ ಅದ 9 9 0 0 9 8 0 0 9 9 ಮುಂದೆ ಜೋಗ್ ಜಂಕ್ಷನ್ ನೋ ಟೆನ್ಷನ್ ನೀವು ಮುಂದ ಜೋಗ್ ಜಂಕ್ಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಿಮ್ಮ ಇತ್ತೀಚಿನ ಭಾವಚಿತ್ರದೊಂದಿಗೆ ನೀವು ಹೇಳಬಯಸುವ ಜೋಗ್ಗಳನ್ನು ಒಂದು ಹಾಳೆಯಲ್ಲಿ ಬರೆದು ನಮಗೆ ಕಳುಹಿಸಿ ನಮ್ಮ ವಿಳಾಸ ಮುಂದ ಜೋಗ್ ಜಂಕ್ಷನ್ ವಿಭಾಗ ಸುವರ್ಣ ನ್ಯೂಸ್ 24/7 ನಂಬರ್ 204 ಎಂಬಸಿ ಸ್ಕ್ವೇರ್ ಇನ್ಫ್ಯಾಂಟ್ರಿ ರೋಡ್ ಬೆಂಗಳೂರು 1